ನಮಸ್ತೆ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹತ್ತರ ವಿವರಣೆಯನ್ನು ನೋಡ್ತಾ ಹೋಗೋಣ ಅಪ್ ಟು ಎರಡು ಸಾವಿರದ ಎರಡರಿಂದ ಕಂಪ್ಲೀಟ್ ಮಾಡ್ತಾ ಬಂದಿದ್ದೇನೆ ಎರಡು ಸಾವಿರದ ಎರಡರಿಂದ ಕಂಪ್ಲೀಟ್ ಆಗಿದೆ ಈಗ ಎರಡು ಸಾವಿರದ ಹತ್ತಕ್ಕೆ ಬಂದಿದ್ದೇವೆ ಈಗ ಎರಡು ಸಾವಿರದ ಹತ್ತರ ಮೊದಲ ಪ್ರಶ್ನೆ ಪತ್ರಿಕೆ ಅಕಾಸ್ಟಿಕ್ ಈ ಪದವು ಈ ಕೆಳಗಿನವ ಯಾವುದಕ್ಕೆ ಸಂಬಂಧಿಸಿದೆ ಅಕಾಸ್ಟಿಕ್ಸ್ ಅಂದರೆ ಏನು ಅಕಾಸ್ಟಿಕ್ಸ್ ಅಂದರೆ ಫಿಸಿಕ್ಸು ಅಲ್ಲ ಶಬ್ದ ವಿದ್ಯುತ್ ಅಕಾಸ್ಟಿಕ್ಸ್ ಇಸ್ ಎ ಸೌಂಡ್ ಶಬ್ದದ ಬಗ್ಗೆ ನಾವು ಅಧ್ಯಯನ ಮಾಡುವುದಕ್ಕೆ ಅಕಾಸ್ಟಿಕ್ಸ್ ಅಂತ ಕರಿತೀವಿ ಅಕಾಸ್ಟಿಕ್ಸ್ ಶಬ್ದದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಕಾಸ್ಟಿಕ್ಸ್ ನೆಕ್ಸ್ಟು ಯಾರಿಂದ ಸಾರೆ ಜಹಾನ್ಸೆ ಅಚ್ಚ ಎನ್ನುವ ದೇಶಭಕ್ತಿ ಗೀತೆಯನ್ನು ಬರೆಯಲ್ಪಟ್ಟಿದೆ ಸಾರೆ ಜಹಾನ್ಸೆ ಅಚ್ಚ ಎನ್ನುವಂತಹ ದೇಶಭಕ್ತಿ ಗೀತೆಯನ್ನು ಬರೆದವರು ಯಾರೋ ಎಸ್ ಸರಿಯಾದ ಉತ್ತರ ಮೊಹಮ್ಮದ್ ಇಕ್ಬಾಲ್ ಮೊಹಮ್ಮದ್ ಇಕ್ಬಾಲ್ ಸಾರೆ ಜಹಾನ್ಸೆ ಅಚ್ಚ ಬರೆದವರು ಮೊಹಮ್ಮದ್ ಇಕ್ಬಾಲ್ ನೆಕ್ಸ್ಟ್ ನೋಡಿ ಫತೇಪುರ್ ಸಿಕ್ರಿ ಈ ಫತೇಪುರ್ ಸಿಕ್ರಿ ಎನ್ನುವಂತಹ ನಗರವನ್ನು ನಿರ್ಮಾಣ ಮಾಡಿದವರು ಯಾರು ಪತೇಪುರ ಸಿಕ್ರಿ ಎನ್ನುವಂತಹ ನಗರ ನಿರ್ಮಾಣ ಮಾಡಿದವರು ಅಕ್ಬರ್ ಯಾರಪ್ಪ ನಿರ್ಮಾಣ ಮಾಡಿದ್ದು ಅಕ್ಬರ್ ನೆಕ್ಸ್ಟ್ ನೋಡಿ ನೋಡಿ ಸ್ಮೃತಿನಾಶ ಸ್ಮೃತಿನಾಶ ಹಾಗೂ ಈ ಸ್ಮರಣೆ ನಾಶ ಅಂತ ಪದಗಳನ್ನು ಬಳಸ್ತೇವೆ ಈ ಸ್ಮೃತಿನಾಶ ಮತ್ತು ಸ್ಮರಣೆ ನಾಶ ಎನ್ನುವಂತಹ ಸೂಚಿಸುವಂತಹ ಒಂದು ವೈದ್ಯಕೀಯ ಪದ ಯಾವುದು ಸ್ಮೃತಿನಾಶ ಸ್ಮರಣೆ ನಾಶ ಅಂತ ಕರಿತೀವಲ್ಲ ಅದು ಸರಿಯಾದ ಉತ್ತರ ಅಮ್ನಿಸಿಯಾ 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 ಬಂದಾಗ ಸ್ಮೃತಿನಾಶ ಮತ್ತು ಸ್ಮರಣೆ ನಾಶ ಎನ್ನುವಂತಹ ಪದವನ್ನು ಬಳಸ್ತೇವೆ ಸರಿಯಾದ ಉತ್ತರ ಅಮ್ನಿಸಿಯಾ ನೆಕ್ಸ್ಟ್ ನೋಡಿ ಪ್ರತಿ ವರ್ಷ ನಾವು ವಿಶ್ವ ಏಡ್ಸ್ ದಿನವನ್ನು ಯಾವ ದಿನದಂದು ಆಚರಿಸುತ್ತೇವೆ ಸರಿಯಾದ ಉತ್ತರ ಪ್ರತಿ ವರ್ಷ ನಾವು ಡಿಸೆಂಬರ್ ಒಂದರಂದು ಡಿಸೆಂಬರ್ ಒಂದರಂದು ವಿಶ್ವ ಏಡ್ಸ್ ದಿನವನ್ನು ಆಚರಿಸುತ್ತೇವೆ ಡಿಸೆಂಬರ್ ಒಂದು ನೆಕ್ಸ್ಟ್ ನೋಡಿ ಏಷ್ಯಾದ ಬೆಳಕೋ ಏಷ್ಯಾದ ಬೆಳಕೋ ಲೈಟ್ ಆಫ್ ಏಷ್ಯಾ ಅಂತ ನಾವು ಯಾರನ್ನು ಕರೀತೇವೆ ಲೈಟ್ ಆಫ್ ಏಷ್ಯಾ ಅಂತ ಯಾರನ್ನು ಕರೆಯುತ್ತೇವೆ ಸುಮಾರು ನಾನು ಎರಡು ಸಾವಿರದ ಎರಡರಿಂದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಬಂದಿದ್ದೇನೆ ಅಪ್ ಟು ಎರಡು ಸಾವಿರದ ಹತ್ತರವರೆಗೆ ಬಂದಿದ್ದೇನೆ ಈ ಪ್ರಶ್ನೆ ಸುಮಾರು ನಾಲ್ಕು ಬಾರಿ ರಿಪೀಟ್ ಆಗಿದೆ ನೋಡಿ ನಾಲ್ಕು ಬಾರಿ ರಿಪೀಟ್ ಆಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಗೌತಮ ಬುದ್ಧ ಗೌತಮ ಬುದ್ಧ ನೆಕ್ಸ್ಟು ಎನ್ ಸಿ ಇ ಆರ್ ಟಿ ಎನ್ ಸಿ ಆರ್ ಟಿ ಅಂತ ಕರಿತೀವಲ್ಲ ಇದರ ವಿಸ್ತೃತ ರೂಪ ಏನೋ ಎನ್ ಸಿ ಆರ್ ಟಿಯ ವಿಸ್ತೃತ ರೂಪ ಏನು ಸರಿಯಾದ ಉತ್ತರ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ನೆಕ್ಸ್ಟು ಮೋಹನ ತರಂಗಿಣಿ ಮೋಹನ ತರಂಗಿಣಿ ಇದನ್ನು ರಚಿಸಿದವರು ಯಾರೋ ಮೋಹನ ತರಂಗಿಣಿಯನ್ನು ರಚಿಸಿದರು ಯಾರೋ ಸರಿಯಾದ ಉತ್ತರ ಕನಕದಾಸರು ಕನಕ ದಾಸರೋ ಗೆಳೆರೆ ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಡಿ ಎ ಆರ್ ಹಾಗೂ ಸಿವಿಲ್ ಎಕ್ಸಾಮ್ಗಳು ಸದ್ಯದಲ್ಲೇ ಬರ್ತಾ ಇದ್ದಾವೆ ಅದಕ್ಕೋಸ್ಕರ ನೀವು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಮುಗಿಸ್ತಾ ಹೋಗ್ತೀನಿ ಅಪ್ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸ್ಟಡಿ ಮಾಡಿ ಹಾಗೂ ನೀವು ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾಕ್ರಾಂತಿ ಎನ್ನುವಂತಹ ಅಪ್ಲಿಕೇಶನ್ ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೇನೆ ಸ್ಪರ್ಧಾಕ್ರಾಂತಿ ಎನ್ನುವಂತಹ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಉಪಯುಕ್ತವಾದ ಮಾಹಿತಿ ಅದರೊಳಗಿದೆ ನೀವು ಉಪಯುಕ್ತತೆಯನ್ನು ಪಡೆದುಕೊಳ್ಳಿ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಇವರಲ್ಲಿ ಯಾರ ಕಾಲಘಟ್ಟಕ್ಕೆ ಮಯೂರ ಸಿಂಹಾಸನ ಸೇರಿದೆ ಮಯೂರ ಸಿಂಹಾಸನ ಸೇರಿದೆ ಸರಿಯಾದ ಉತ್ತರ ಶಹಜಹಾನ್ ಶಹಜಹಾನ್ ಸಿಂಹಾಸನ ಶಹಜನ್ ಕಾಲಘಟ್ಟದ್ದು ನೆಕ್ಸ್ಟು ಸಂಸ್ಕೃತ ಕೃತಿಯಾದಂತಹ ಲೀಲಾವತಿ ಈ ಲೀಲಾವತಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ ನೋಡಿ ತಂತ್ರಜ್ಞಾನ ಗಣಿತಶಾಸ್ತ್ರ ವಿಜ್ಞಾನ ವೈದ್ಯಕೀಯ ಶಾಸ್ತ್ರ ಅಂತ ಕೊಟ್ಟಿದ್ದಾರೆ ಲೀಲಾವತಿ ಎಂಬುದು ಗಣಿತಶಾಸ್ತ್ರ ಯಾವುದು ಗಣಿತಶಾಸ್ತ್ರ ನೆಕ್ಸ್ಟ್ ನೋಡಿ ಯೋಗ ಸೂತ್ರವನ್ನು ನೀಡಿದವರು ಯಾರು ಯೋಗ ಸೂತ್ರವನ್ನು ನೀಡಿದವರು ಯಾರು ಸರಿಯಾದ ಉತ್ತರ ನಮಗೆಲ್ಲ ಗೊತ್ತು ಪತಂಜಲಿ ಯೋಗ ಪತಂಜಲಿ ಯೋಗ ಸೂತ್ರಗಳು ನೆಕ್ಸ್ಟು ನಮ್ಮ ಯಾವ ದಿನದೊಂದು ಸಾಂವಿಧಾನಿಕ ಸಭೆಯು ಭಾರತ ಸಂವಿಧಾನವನ್ನು ಒಪ್ಪಿ ಒಪ್ಪಿತೋ ಅಥವಾ ಅಂಗೀಕರಿಸಿತೋ ನಾವು ಸಂವಿಧಾನವನ್ನು ಕಾನ್ಸ್ಟಿಟ್ಯೂಷನ್ ಅಡಪ್ಷನ್ ಮಾಡಿಕೊಂಡಂತಹ ಡೇಟ್ ಯಾವುದು ಅಡಪ್ಷನ್ ಮಾಡಿಕೊಂಡಂತಹ ಡೇಟು ಯಾವುದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಾವು ಭಾರತ ಸಂವಿಧಾನವನ್ನು ಅಂಗೀಕರಿಸುತ್ತೇವೆ ನೆಕ್ಸ್ಟ್ ನೋಡಿ ಇವರಲ್ಲಿ ಯಾರು ಭಾರತ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದರೋ ಕಾನ್ಸ್ಟಿಟ್ಯೂಟೆಡ್ ಅಸೆಂಬ್ಲಿ ಪ್ರೆಸಿಡೆಂಟ್ ಯಾರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರು ಭಾರತ ಸಾಂವಿಧಾನಿಕ ಸಭೆಯ ಅಧ್ಯಕ್ಷರಾಗಿದ್ದರು ನೆಕ್ಸ್ಟ್ ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿಲ್ಲ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೇಬೇಕು ನಮಗೆ ಗೊತ್ತು ಸಾವಿರದ ಒಂಬೈನೂರ ಅರವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಈ ಮೂರರಲ್ಲಿ ನಾವು ಮೂರು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಏರ್ತೇವೆ ಮೂರು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇಳ್ತೇವೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಏರಿಲ್ಲ ಮೂರು ಬಾರಿ ಹಾಗೂ ನಾವು ತುರ್ತು ಪರಿಸ್ಥಿತಿಯಲ್ಲಿ ಆ ಸಂವಿಧಾನದಲ್ಲಿ ನಾವು ಆರ್ಟಿಕಲ್ಸ್ನ ಕಾಣ್ಬೋದು ಆರ್ಟಿಕಲ್ ಮುನ್ನೂರ ಐವತ್ತೆರಡರಿಂದ ಕಾಣ್ತೇವೆ ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತಾರು ಹಾಗೂ ಮುನ್ನೂರ ಅರವತ್ತು ಈ ಮುನ್ನೂರ ಐವತ್ತೆರಡು ಎನ್ನುವುದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರು ಅನ್ನೋದು ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇಳ್ತಲ್ಲ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ ಮುನ್ನೂರ ಅರವತ್ತೊಂಬತ್ತು ಇದು ಆರ್ಥಿಕ ತುರ್ತು ಪರಿಸ್ಥಿತಿ ಆಯಾ ರಾಜ್ಯಗಳಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದೆ ಸಾವಿರದ ಅರವತ್ತೆರಡು ಎಪ್ಪತ್ತೊಂದು ಎಪ್ಪತ್ತೈದು ಮುನ್ನೂರ ಐವತ್ತೆರಡನ ಆರ್ಟಿಕಲ್ ಪ್ರಕಾರ ಮೂರು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಏರಲಾಗಿದೆ ಅದೇ ಮುನ್ನೂರ ಐವತ್ತಾರು ರಾಜ್ಯ ತುರ್ತು ಪರಿಸ್ಥಿತಿಯಲ್ಲಿ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೇಳಿ ಸುಮಾರು ನಮ್ಮ ಕರ್ನಾಟಕದಲ್ಲಿ ಆರು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಏರಲಾಗಿದೆ ಆಗ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ರೀತಿಯಾಗಿ ಏರ್ತವೆ ಆರ್ಟಿಕಲ್ ಮುನ್ನೂರ ಅರವತ್ತು ಇದು ಹಣಕಾಸು ತುರ್ತು ಪರಿಸ್ಥಿತಿ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಇರ್ತವೆ ಇದುವರೆಗೂ ಒಂದು ಬಾರಿಯೂ ಏರಿಲ್ಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಇದುವರೆಗೂ ಒಂದು ಬಾರಿಯೂ ಏರಲಾಗಿಲ್ಲ ಆ ಪರಿಸ್ಥಿತಿ ಬಂದಿಲ್ಲ ಬರುವುದು ಬೇಡ ನೆಕ್ಸ್ಟು ಮರದ ವಯಸ್ಸನ್ನು ಯಾವುದರಿಂದ ನಿರ್ಧರಿಸಲಾಗುತ್ತದೆ ಈ ಹಿಂದೆ ನಾನು ಎರಡು ಸಾವಿರದ ಎಂಟನೇ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಆಗಿದೆ ಮರದ ವಯಸ್ಸನ್ನು ಯಾವುದರಿಂದ ನಿರ್ಧರಿಸಲಾಗುತ್ತದೆ ಅಂದರೆ ಇಲ್ಲಿ ಮರದ ಎತ್ತರ ವ್ಯಾಸ ಅದರ ತಿರುಳು ಇಲ್ಲಿ ಸರಿಯಾದ ಉತ್ತರ ಅದರ ಕಾಂಡದ ವಾರ್ಷಿಕ ಬೆಳವಣಿಗೆಯ ಸುರುಳಿಗಳನ್ನು ಏಣಿಸುವುದರಿಂದ ಸುರುಳಿಗಳನ್ನು ಏಣಿಸುವುದರಿಂದ ನಾವು ಮರದ ವಯಸ್ಸನ್ನು ನಿರ್ಧರಿಸಬಹುದು ನೋಡಿ ನೆಕ್ಸ್ಟು ಭಾರತದ ರಾಜ್ಯವೊಂದರ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಯಾರು ಭಾರತದ ರಾಜ್ಯವೊಂದರ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಸುಚೇತ ಕೃಪಲಾನಿ ಸುಚೇತ ಕೃಪಲಾನಿ ನೆಕ್ಸ್ಟು ಇವುಗಳಲ್ಲಿ ಯಾವುದನ್ನು ಭೂಕಂಪದ ಎಂದು ಕರೆಯಲಾಗುತ್ತದೆ ಭೂಕಂಪದ ಬಿಂದು ನೋಡಿ ಎಪಿಸೆಂಟರ್ ಸಿಸ್ಮಿಕ್ ಫೋಕಸ್ ಕ್ವೆಕ್ ಸೆಂಟರ್ ಟೆಕ್ಟಾನಿಕ್ ಪಾಯಿಂಟ್ ನೋಡಿ ಎಲ್ಲ ರಿಲೇಟೆಡೇ ಕೇಳ್ತಾನೆ ಕನ್ಫ್ಯೂಸ್ ಆಗಬಾರ್ದು ಇಲ್ಲಿ ಭೂಕಂಪದ ಮೂಲ ಬಿಂದು ಅಂದರೆ ನಾವು ಸಿಸ್ಮಿಕ್ ಫೋಕಸ್ ಅಂತ ಕರಿತೇವೆ ಸಿಸ್ಮಿಕ್ ಫೋಕಸ್ ಇದು ಭೂಕಂಪದ ಮೂಲ ಬಿಂದು ಎಂದು ಕರೆಯಲಾಗುತ್ತದೆ ನೆಕ್ಸ್ಟು ಇವುಗಳಲ್ಲಿ ಯಾವುದು ಮಂಡಲ್ ಆಯೋಗದ ವರದಿಯಲ್ಲಿ ಪ್ರಮುಖ ಶಿಫಾರಸುಗಳಲ್ಲಿ ಒಂದು ಮಂಡಲ ಆಯೋಗ ಯಾವುದಕ್ಕೆ ಸಂಬಂಧಿಸುತ್ತೆ ಅಂತಷ್ಟೇ ಪ್ರಶ್ನೆ ಮಂಡಲ ಆಯೋಗ ಇದು ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇತರ ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಈ ಮಂಡಲ್ ಆಯೋಗದ ವರದಿ ಸ ಸಂಬಂಧಿಸಿದೆ ನೆಕ್ಸ್ಟ್ ನೋಡಿ ನಮ್ಮ ಭಾರತ ಸ್ವತಂತ್ರ ಆದಾಗ ಇವರಲ್ಲಿ ಯಾರು ಬ್ರಿಟನ್ನ ಪ್ರಧಾನಿಯಾಗಿದ್ದರೋ ಬ್ರಿಟನ್ನ ಪ್ರಧಾನಿಯಾಗಿದ್ದರೋ ಇದು ಸಮೇತ ರಿಪೀಟ್ ಆಗ್ತಲೇ ಇದು ಪ್ರಶ್ನೆ ಯಾರು ಪ್ರಧಾನಿಯಾಗಿದ್ದರು ಭಾರತ ಸ್ವತಂತ್ರ ಆದಾಗ ಪ್ರಧಾನಿಯಾದವರು ಯಾರು ಬ್ರಿಟನ್ನ ಪ್ರಧಾನಿ ಕ್ಲೇಮೆಂಟ್ ಅಟ್ಲಿ ಕ್ಲೇಮೆಂಟ್ ಅಟ್ಲಿ ಆಧುನಿಕ ಜಗತ್ತಿನ ಪ್ರಥಮ ಮಹಿಳಾ ಪ್ರಧಾನಿ ಯಾರು ಆಧುನಿಕ ಜಗತ್ತಿನ ಪ್ರಥಮ ಮಹಿಳಾ ಪ್ರಧಾನಿ ಯಾರು ಸರಿಯಾದ ಉತ್ತರ ಸಿರಿಮಾವೋ ಭಂಡಾರ ನಾಯಕೆ ಸಿರಿಮಾವೋ ಭಂಡಾರ ನಾಯಕಿ ಎಮ್ಮ ಶ್ರೀಲಂಕಾ ದೇಶದಿಂದ ಆಯ್ಕೆಯಾಗುತ್ತೆ ಆಧುನಿಕ ಭಾರತದ ಪ್ರಥಮ ಮಹಿಳಾ ಪ್ರಧಾನಿ ಅಂತ ಕೇಳಿದರೆ ಶ್ರೀಲಂಕಾ ದೇಶದ ಸಿರಿಮಾವೋ ಭಂಡಾರ ನಾಯಕೆ ನೆಕ್ಸ್ಟ್ ನೋಡಿ ಯಾವ ಕ್ರೀಡೆ ಸಾಧನೆಗಾಗಿ ಅರ್ಜುನ ಅಟ್ವಾಲ್ ಅವರು ಫೇಮಸ್ ಆಗಿದ್ದಾರೆ ಅರ್ಜುನ ಅಟ್ವಾಲ್ ಸರಿಯಾದ ಉತ್ತರ ಅರ್ಜುನ ಅಟ್ವಾಲ್ ಇವರು ಗಾಲ್ಫ್ ಆಟಗಾರರು ಅರ್ಜುನ ಅಟ್ವಾಲ್ ಯಾವ ಆಟಗಾರರು ಗಾಲ್ಫ್ ಆಟಗಾರರು ನೆಕ್ಸ್ಟ್ ಇಪ್ಪತ್ತನೇ ಶತಮಾನದಲ್ಲಿ ಬದುಕಿರ್ತಕ್ಕಂಥ ಭಾರತದ ಮಹಾನ್ ಗಣಿತಜ್ಞ ಯಾರೋ ಭಾರತದ ಮಹಾನ್ ಗಣಿತಜ್ಞ ಯಾರು ಗೆಳೆಯರೆ ಸರಿಯಾದ ಉತ್ತರ ಶ್ರೀನಿವಾಸ್ ರಾಮಾನುಜನ್ ಶ್ರೀನಿವಾಸ್ ರಾಮಾನುಜನ್ ನಾವು ಡಿಸೆಂಬರ್ ಇಪ್ಪತ್ತೆರಡರಂದು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸುತ್ತೇವೆ ರಾಷ್ಟ್ರೀಯ ಗಣಿತ ದ ಶ್ರೀ ಶ್ರೀ ರಾಮಾನುಜನ್ ಅವರ ಬರ್ತ್ಡೇ ಡಿಸೆಂಬರ್ ಇಪ್ಪತ್ತೆರಡು ನೆಕ್ಸ್ಟ್ ಭಾರತದಲ್ಲೇ ತಯಾರಾದಂತಹ ಭಾರತದ ಪ್ರಮುಖ ಯುದ್ಧ ಟ್ಯಾಂಕ್ನ ಹೆಸರೇನೋ ಭಾರತದಲ್ಲೇ ತಯಾರಾದಂತಹ ಭಾರತದ ಪ್ರಮುಖ ಯುದ್ಧ ಟ್ಯಾಂಕ್ನ ಹೆಸರು ಏನು ಸರಿಯಾದ ಉತ್ತರ ಅರ್ಜುನ್ ಅರ್ಜುನ್ ಎನ್ನುವಂಥದ್ದು ಭಾರತದ ಒಂದು ಯುದ್ಧ ಟ್ಯಾಂಕ್ ನೆಕ್ಸ್ಟ್ ನೋಡಿ ಈ ಕೆಳಗಿನವರಲ್ಲಿ ಯಾರು ಖ್ಯಾತ ಯಕ್ಷಗಾನ ಕಲಾವಿದರೋ ಯಕ್ಷಗಾನ ಕಲಾವಿದರೋ ಈ ಹಿಂದೆ ರಿಪೀಟಾಗಿದ್ದ ಪ್ರಶ್ನೆ ಸರಿಯಾದ ಉತ್ತರ ಕೆರೆಮನೆ ಶಂಭು ಹೆಗಡೆ ಕೆರೆಮನೆ ಶಂಭು ಹೆಗಡೆಯವರು ಯಕ್ಷಗಾನ ಕಲಾವಿದರು ನೆಕ್ಸ್ಟ್ ಇನ್ನು ನೋಡಿ ನಮ್ಮ ಕರ್ನಾಟಕದಲ್ಲಿ ಜನಪ್ರಿಯವಾಗಿರತಕ್ಕಂತಹ ಜಾನಪದ ನೃತ್ಯ ಶೈಲಿಯಾದಮ್ಮ ಈ ಡೊಳ್ಳು ಕುಣಿತವನ್ನು ಈ ಡೊಳ್ಳು ಕುಣಿತವನ್ನು ಯಾವ ದೇವತೆಯ ಬಗ್ಗೆ ರಚಿಸಲಾಗಿದೆ ಯಾವ ದೇವತೆ ಕುರಿತು ಈ ಡೊಳ್ಳು ಕುಣಿತವನ್ನು ಮಾಡಲಾಗುತ್ತದೆ ನೋಡಿ ಭಗವಾನ್ ವಿಷ್ಣು ಬೀರೇಶ್ವರ ಮಾರಮ್ಮ ಅಣ್ಣಮ್ಮ ಅಂತಿದೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಬೀರೇಶ್ವರ ಬೀರೇಶ್ವರ ದೇವರ ರಚನೆಯ ಕುರಿತು ಡೊಳ್ಳು ಕುಣಿತವನ್ನು ಮಾಡಲಾಗುತ್ತದೆ ಇನ್ನೊಂದು ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೆಳಗಿನ ಕ್ರಿಯೆಗಳಲ್ಲಿ ಯಾವುದು ಉಷ್ಣ ಬಿಡುಗಡೆಯಾಗುವುದು ಉಷ್ಣ ಬಿಡುಗಡೆಯಾಗುವುದು ಯಾವ ಕ್ರಿಯೆಯಲ್ಲಿ ನೋಡಿ ಮಂಜು ಕರಗುವಾಗ ಅನಿಲ ಸಾಂದ್ರಗೊಳ್ಳುವಾಗ ನೀರು ಕುದಿಯುವಾಗ ನೀರಿನ ಉಷ್ಣತೆಯನ್ನು ಹೆಚ್ಚಿಸಿದಾಗ ಏಳರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಅರವತ್ತ್ನಾಲ್ಕು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ